ನಮ್ಮ ಟೀಮ್ ಫೋರ್ ನಮ್ಮ ಕೊಟ್ಟಿರೋದು ಮಾಹಿತಿ ಸ್ಪಾಟ್ ಬಗ್ಗೆ ನನ್ನ ಹೆಸರು ಲಾವಣ್ಯ ಇವಳ ಹೆಸರು ಕುಸುಮಾ ಇವಳ ಹೆಸರು ಭಾವನ ಸೌಮ್ಯ ಪಲ್ಲವಿ ಮಾಹಿತಿ ಸ್ಪಾಟ್ ಎಂದರೆ ಮಾಹಿತಿ ಸ್ಪಾಟ್ ಅದ ಅತಿಯಾದ ಮಾಹಿತಿಯನ್ನ ಹೊರ ತೆಗೆಯೋದನ್ನ ಮಾಹಿತಿ ಸ್ಪಾಟ್ ಅಂತ ಕರೀತಾರೆ ಸಾಮಾನ್ಯವಾಗಿ ಮಾಹಿತಿ ಸ್ಪಾಟ್ ಅಂದ್ರೆ ಆಸ್ಪಾಟ್ಗಳಿಂದ ದೈನಂದಿನ ಸುದ್ದಿಯನ್ನ ಸಂಗ್ರಹಣೆ ಮಾಡೋದು ಮತ್ತೆ ತ್ವರಿತಗತಿಯಲ್ಲಿ ಮಾಹಿತಿನ ನಾವು ಸಂಗ್ರಹಣೆ ಮಾಡೋದು ಅಂತರ್ಜಾಲದಿಂದ ಇನ್ಫರ್ಮೇಷನ್ ಬೇಗ ಪಡೆಕೊಳ್ಳೋದು ಮತ್ತೆ ಮಾಹಿತಿ ಸ್ಪಾಟದ ವ್ಯಾಖ್ಯೆಗಳು ವಿಕಿಪೀಡಿಯಾ ದಿ ಫ್ರೀ ಅಂಡ್ ಸೈಕ್ಲೋಪೀಡಿಯಾ ಕೇಳಿದ ಪ್ರಕಾರ ಪ್ರಕಟಿತ ಮಾಹಿತಿ ಅಥವಾ ದತ್ತಾಂಶಗಳ ಶೀಘ್ರ ಹೆಚ್ಚಳ ಮತ್ತು ಸಮೃದ್ಧಿಯ ಪರಿಣಾಮವೇ ಮಾಹಿತಿ ಸ್ಪಾಟ ಅಂತ ಹೇಳಿದರೆ ಮಾಹಿತಿ ಸ್ಪಾಟದ ಕಾರಣಗಳು ಮಾಹಿತಿ ಸ್ಪಾಟಕ್ಕೆ ವಿದ್ಯುತ್ಮಾನದ ಮಾಧ್ಯಮಗಳ ಕೊಡುಗೆ ದೊಡ್ಡದು ಅಂದ್ರೆ ಜಗತ್ತಿನ ಒಂದು ಮೂಲೆಯಲ್ಲಿ ಇರುವ ವ್ಯಕ್ತಿ ಒಂದು ಮಾಹಿತಿ ಸೃಷ್ಟಿಸಿದರೆ ಅದನ್ನ ಎಲ್ಲರೂ ಇಂಟರ್ನೆಟ್ ಮೂಲಕ ಆ ಮಾಹಿತಿಯನ್ನು ಪಡೆಕೊಂತಾರೆ ಮತ್ತೆ ಲೇಖ ವಿದ್ವಾಂಸರು ಪಂಡಿತರು ಲೇಖಕಗಳನ್ನು ಬರೆಯುತ್ತಿರುವ ಅಂತರ್ಜಾಲದಲ್ಲಿ ವಿವಿಧ ಡಿಜಿಟಲ್ ವೇದಿಕೆ ಮೂಲಕ ಪ್ರಕಟಿತವಾಗುತ್ತದೆ ಮತ್ತೆ ಗ್ರಾಹಕ ಒಂದು ಸಣ್ಣ ಮಾಹಿತಿ ಹೇಳಿದ್ರೆ ಸಾಕು ಅದು ಎಲ್ಲರಿಗೂ ಇಂಟರ್ನೆಟ್ ಮೂಲಕ ತಿಳಿಯುತ್ತದೆ ಮಾಹಿತಿ ಸ್ಫೋಟದ ಪರಿಣಾಮಗಳು ಮಾಹಿತಿ ಸ್ಫೋಟದ ಪರಿಣಾಮಗಳು ಮತ್ತೆ ದುಷ್ಪರಿಣಾಮಗಳು ಎರಡು ಉಂಟಾಗುತ್ತದೆ ಅದರಲ್ಲಿ ಒಳ್ಳೆಯ ಪರಿಣಾಮಗಳಿಗಿಂತ ಜನರು ದುಷ್ಪರಿಣಾಮಗಳೇ ಹೆಚ್ಚಾಗಿ ಸೃಷ್ಟಿ ಮಾಡ್ಕೊಂತಾರೆ ಮಾಹಿತಿ ಸ್ಫೋಟದ ಸಕಾರಾತ್ಮಕ ಪರಿಣಾಮಗಳು ಮಾಹಿತಿ ಸ್ಫೋಟವು ಉದ್ದಿಮೆದಾರರು ಮತ್ತು ವ್ಯವಹಾರಸ್ಥರಿಗೆ ವಿವಿಧ ಲಾಭಗಳನ್ನು ಕೊಡುತ್ತಾರೆ ಮತ್ತೆ ಮಾಹಿತಿ ವಿನಿಮಯ ಜಾಗತೀಕರಣಕ್ಕೆ ಹೆಚ್ಚಿನ ವೇಗ ನೀಡುತ್ತಾರೆ ಮಾಹಿತಿ ವಿನಿಮಯವು ಜಾಗತೀಕರಣಕ್ಕೆ ಹೆಚ್ಚಿನ ವೇಗ ನೀಡಿದೆ ಮತ್ತೆ ಮಾಹಿತಿ ಸ್ಫೋಟ ಖಾಸಗಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ಸೃಷ್ಟಿಸುತ್ತಾರೆ ಮಾಹಿತಿ ಸ್ಫೋಟದ ನಕಾರಾತ್ಮಕ ಪರಿಣಾಮಗಳು ಅತಿಯಾದ ಹರಿವಿನ ಜನರ ಮೇಲೆ ಗಂಭೀರ ಒತ್ತಡವನ್ನು ಉಂಟುಮಾಡುತ್ತದೆ ಆರೋಗ್ಯದಲ್ಲಿ ಕ್ಷೀಣತೆಗೆ ದಾರಿ ಮಾಡಿಕೊಡುತ್ತದೆ ಜನರು ಮಾನಸಿಕ ತೊಂದರೆಗಳನ್ನು ಅನುಭವಿಸುತ್ತಾರೆ ಮಾಹಿತಿ ಸ್ಫೋಟಕ್ಕೆ ಸಾಮಾಜಿಕ ಮಾಧ್ಯಮಗಳ ಕೊಡುಗೆ ದೊಡ್ಡದು ಮತ್ತೆ ದೂರವಾಣಿ ಚಾಲ್ತಿಯಲ್ಲಿದ್ದ ದಿನಮಾನಗಳಲ್ಲಿ ಜನರು ಇಂಟರ್ನೆಟ್ ಫೋನ್ಗಳ ನಂಬರ್ಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಮೊಬೈಲ್ಗಳು ಬಂದ ನಂತರ ಜನರು ಆ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾರೆ ಅಂದ್ರೆ ಇವಾಗ ಫೋನ್ ಬಂದ ಮೇಲೆ ನಂಬರ್ ಫಸ್ಟ್ ಅದೇ ಫೋನ್ ನಂಬರ್ ಎಲ್ಲರೂ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು ಇವಾಗ ಯಾರು ಅದು ಮೈಂಡ್ ಅಲ್ಲಿ ಇಟ್ಕೊಳ್ಳೋ ಫೋನಲ್ಲಿ ಹೊಡೆದ್ರೆ ಸಾಕು ಹಂಗೆ ಬಂದ್ಬಿಡುತ್ತೆ